ಬಿಎಸ್ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದಾರೆ ದೆಹಲಿಯ ಈ ವೀಕ್ಷಕರು ಇಬ್ಬರು ಏನ್ ಬಂದಿದ್ದಾರೆ. ಸೊ ಅವರಿಬ್ಬರು ಕೂಡ ಯಡಿಯೂರಪ್ಪನವ್ರನ್ನು ಕೂಡ ಭೇಟಿಯಾಗಿದ್ದಾರೆ. ಧವಳಗಿರಿ ನಿವಾಸಕ್ಕೆ ನಿರ್ಮಲಾ ಸೀತಾರಾಮನ್ ಮತ್ತು ದುಷ್ಯಂತ್ ಅವರು ಭೇಟಿಯಾಗಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನ ಬಿಎಸ್ವೈ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಈ ವೇಳೆ ಹಾಜರಿದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಎಲ್ಲರ ಅಭಿಪ್ರಾಯವನ್ನ ಪಡೆದು ವಿಪಕ್ಷ ನಾಯಕ ಘೋಷಣೆ ಆಗತ್ತೆ, ಇವತ್ತೇ ಘೋಷಣೆ ಮಾಡಬಹುದು, ಬಿಜೆಪಿಯಲ್ಲಿ ಹೇಳ್ತಾ ಇದ್ದು 17ನೇ ತಾರೀಕಿಗೆ ಮಾಡ್ತೀವಿ ಅಂತ ಹೇಳಿ. ಸೊ ದೆಹಲಿಗೆ ಹೋಗಿ ಘೋಷಣೆ ಮಾಡಬಹುದು ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಅದಾದ ನಂತರ ನಿರ್ಧಾರವನ್ನು ಮಾಡುವಂಥ ಕೆಲಸಕ್ಕೆ. ಸೊ ಹಾಗಾಗಿ ಈಗ ವಿರೋಧ ಪಕ್ಷದ ನಾಯಕರನ್ನು ಯಾರನ್ನು ಮಾಡ್ತಾರೆ ಅನ್ನುವಂಥ ಕುತೂಹಲ ಈಗ ಬಹಳ ಮನೆ ಮಾಡಿದೆ. ಸೊ ಇದು ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿರೋದು, ಧವಳಗಿರಿ ನಿವಾಸಕ್ಕೆ. ಇದವರ ನಿವಾಸ, ಯಡಿಯೂರಪ್ಪನವರ ನಿವಾಸ. ಅಲ್ಲಿಗೆ ನಿರ್ಮಲಾ ಸೀತಾರಾಮನ್ ಅವರು ಹೋಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಸೊ ದುಷ್ಯಂತ್ ಗೌತಮ್ ಅವರು ಕೂಡ ಅವ್ರ ಜೊತೆಗೆ ಹೋಗಿದ್ದಾರೆ. ಅಲ್ಲಿ ವಿಜಯೇಂದ್ರ ಅವರು ಕೂಡ ಹೋಗಿದ್ದಾರೆ. ಸೊ ಒಂದಿಷ್ಟು ಮಾತುಕತೆಯನ್ನು ಮಾಡ್ತಾರೆ, ಯಾರನ್ನು ಮಾಡಿದರೆ ಸೂಕ್ತ, ಏನು ಹೈಕಮಾಂಡ್ ಏನು ಹೇಳಿದೆ, ಅಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಅದರ ತಕ್ಕಂಗೆ ಮಾಡಿದರೆ ಹೇಗಿರುತ್ತೆ, ಏನು ಮಾಡಬಹುದು, ಇವೆಲ್ಲವೂ ಕೂಡ ಡಿಸೈಡ್ ಮಾಡುವಂಥ ಕೆಲಸ. ಒಂದಿಷ್ಟು ಸಜೆಷನ್ ದೆಹಲಿಯ ಮಟ್ಟದಲ್ಲಿರುತ್ತೆ. ಅದಾದ ನಂತರ ಯಡಿಯೂರಪ್ಪನವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಹೆಜ್ಜೆಯನ್ನು ಇಡ್ತಾರೆ. ಕಾರಣ ಕಳೆದ ಬಾರಿ ವಿಶ್ವಾಸ ಕಳೆದುಕೊಂಡಿದ್ದಕ್ಕೆ ಏನೆಲ್ಲ ಪೆಟ್ಟು ತಿಂದರು ಅನ್ನೋದು ಗೊತ್ತಿದೆ. ಇವತ್ತು ಸಾಯಂಕಾಲ BJP ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಪಡೆದು ಯಾರು ವಿರೋಧ ಪಕ್ಷ ನಾಯಕರಾಗಬೇಕು ಅನ್ನೋ ತೀರ್ಮಾನ ತಗೊಂಡು ಇವತ್ತೇ ಅನೌನ್ಸ್ ಮಾಡಬಹುದು ಅಥವಾ ಡೆಲ್ಲಿಗೆ ಹೋಗಿ ಅನೌನ್ಸ್ ಮಾಡಬಹುದು. ಅದಕ್ಕಾಗಿ ಅವರಿಬ್ಬರು ಬಂದಿದ್ದಾರೆ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಮತ್ತು ಫೈನಾನ್ಸ್ ಮಿನಿಸ್ಟರ್. ಯು ಟೇಕ್ ದ ಒಪಿನಿಯನ್ ಆಫ್ ದ MLAs ಆ್ಯಂಡ್ ದೆನ್ ಯು ಟೇಕ್ ಫೈನಲ್ ಡಿಸಿಷನ್ ಅಂತ ಹೇಳಿ. ನಾಟ್ ಗಿವನ್ ಎನಿ ಒಪಿನಿಯನ್. ಯಾರೋ ಒಬ್ಬಿಬ್ಬರು ಬರ್ಬೋದು, ಬರದೇ ಇರ್ಬೋದು, ದಟ್ ಇಸ್ ನಾಟ್ ದ ಪಾಯಿಂಟ್. ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಇದೆ, ಆ ಮೀಟಿಂಗಲ್ಲಿ ಚರ್ಚೆ ಮಾಡಿ ದೇ ಆರ್ ಗೋಯಿಂಗ್ ಟು ಟೇಕ್ ಡಿಸಿಷನ್. ನೋಡೋಣ ಏನು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆಯೋ ಗೊತ್ತಿಲ್ಲ. ಎಲ್ಲ MLAಗಳ ಅಭಿಪ್ರಾಯವನ್ನು ಪಡೆದು ಡಿಸಿಷನ್. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಜೊತೆಗೆ ಮತ್ತೆ ವಾಪಸ್ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಹೆಡ್ಡಿಂದ. ರವೀಶ್, ಈಗ ಯಡಿಯೂರಪ್ಪನವರನ್ನು ದೂರ ಇಟ್ಟರೆ ಏನು ಆಗುತ್ತೆ ಅನ್ನುವಂಥ ಪರಿಣಾಮವನ್ನು BJP ಎದುರಿಸಿ ಆಗಿದೆ. ಹಾಗಾಗಿನೇ ಮತ್ತೆ ಯಡಿಯೂರಪ್ಪನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಡಿಯೂರಪ್ಪನವರ ಸಲಹೆಗಳನ್ನು ಪಡೆಯುವಂಥ ಕೆಲಸ ಹೈಕಮಾಂಡ್ ಮುಂದಾಗ್ತಾ ಇದೆಯಾ ಅಂತ. ಅರುಣ್, ಖಂಡಿತವಾಗಿ ಕೂಡ BJPಯ ಹಿರಿಯ ನಾಯಕ, ಹಾಗಾಗಿ ಅವರನ್ನ ಬದಿಗೊತ್ತಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. BJP ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ನೇಮಕ ಆಗ್ತಾ ಇದ್ದಂತೆ ಅದಕ್ಕೆ ಸರಿ ಹೊಂದುವಂಥ ಪ್ಯಾಟರ್ನ್ ಅನ್ನು ಕೂಡ BJP ಹೈಕಮಾಂಡ್ ಮಾಡ್ದಂಗಿದೆ, ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸಿದ್ರು ಕೂಡ ಸಹಜವಾಗಿಯೇ ವೀಕ್ಷಕರು, ಬಂದಂಥ ವೀಕ್ಷಕರು ಹೈಕಮಾಂಡಿಂದ ಬಂದಿರತಕ್ಕಂಥ ಸಂದೇಶ ಏನು ಅನ್ನೋದನ್ನು ಮೊದಲು ತಿಳಿಸಬೇಕಾಗಿರ್ತಕ್ಕಂಥದ್ದು ಸೀನಿಯರ್ಸ್ಗೆ. ಸೀನಿಯರ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ಅದರಲ್ಲೂ ಆಕ್ಟಿವ್ ಆಗಿರ್ತಕ್ಕಂಥವರು ರಾಜಕಾರಣದಲ್ಲಿ ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಹೈಕಮಾಂಡಿಂದ ಇರತಕ್ಕಂಥ ಸಂದೇಶವನ್ನು, ಅದರ ಸುಳಿವನ್ನು ಕೂಡ ಸ್ವಲ್ಪ ಮಟ್ಟಿಗಾದರೂ ಕೊಟ್ಟಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಒಂದು ಕಡೆ ಅವರ ಮಗ, ಒಂದು ರಾಜ್ಯಾಧ್ಯಕ್ಷ, ಹಾಗಾಗಿ ಎರಡು ಪವರ್ ಸೆಂಟ್ರ್ಗಳಾಗುವಂಥ ನಿಟ್ಟಿನಲ್ಲಿ ಏನಾದರೂ ನಿರ್ಧಾರಗಳಾಗ್ಬಿಟ್ರೆ ಅದಕ್ಕೂ ಕೂಡ ಯಡಿಯೂರಪ್ಪನವರು ಬೇರೆ ರೀತಿಯ ಅಸಮಾಧಾನಗೊಳ್ಬೋದು ಅಥವಾ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನು ಮಾಡ್ಬೋದು ಅನ್ನೋ ಅರಿವು ಕೂಡ BJP ಹೈಕಮಾಂಡ್ಗಿದೆ. ಹಾಗಾಗಿಯೇ ಯಡಿಯೂರಪ್ಪನವರನ್ನ ಗಣನೆಗೆ ತೆಗೆದುಕೊಂಡು ಅವರಿಗೆ ಮೊದಲ ಬಾರಿಗೆ ಅವರನ್ನ ಭೇಟಿ ಮಾಡಿ ಆ ನಂತರ ಬೊಮ್ಮಾಯಿ ಮನೆಗೆ ಹೋಗಿದ್ದಾರೆ, ಆ ನಂತರ ಯತ್ನಾಳ್ ಮನೆಗೆ ಹೋಗಿದ್ದಾರೆ. ಯಾಕೆಂದರೆ ಯತ್ನಾಳ್ ಅವರು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನಿತರ ಪಟ್ಟಿಯಲ್ಲಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಒಂದು ರೀತಿಯಲ್ಲಿ ಗಣನೆಗೆ ತೆಗೆದುಕೊಂಡು ಆ ಒಂದು ಹೈಕಮಾಂಡ್ ಸಂದೇಶವನ್ನು ಮುಟ್ಟುವಂಥ ಇದಕ್ಕೆ ಪ್ರಯತ್ನಕ್ಕೆ BJP ಹೈಕಮಾಂಡ್ ವೀಕ್ಷಕರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಯಾರನ್ನು ಪಿಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಜೆ 6 ಗಂಟೆಗೆ ಗೊತ್ತಾಗುತ್ತೆ. ಯಾಕೆಂದರೆ ಈಗಾಗಲೇ ಅಶ್ವಥ್ ನಾರಾಯಣ್ ಆದಿಯಾಗಿ ಯಾರೊಬ್ಬರಿಗೂ ಕೂಡ ಹೈಕಮಾಂಡ್ನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಹಾಗಾಗಿ ಸಂಜೆ 6 ಗಂಟೆಗೆ ಅಷ್ಟೊತ್ತಿಗೆ ಒಂದು ಆರಂಭ ಆಗುತ್ತೆ. ಸುಮಾರು 6:30 ಅಷ್ಟೊತ್ತಿಗೆ ಹೊರಬೀಳುತ್ತೆ ಯಾರು ಪಿಕ್ ಮಾಡಿದ್ದೀವಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಅನ್ನೋದು ಕೂಡ. ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಜೊತೆಗೆ ಅಸಮಾಧಾನಿತರನ್ನು ಕೂಡ ಒಂದು ರೀತಿಯಲ್ಲಿ ಗಣನೆಗೆ ತೆಗೆದುಕೊಂಡು ಹೈಕಮಾಂಡ್ನ ಸಂದೇಶ ರವಾನೆ ಮಾಡುವಂಥ ಕೆಲಸವನ್ನು ವೀಕ್ಷಕರು ಮಾಡಿದ್ದಾರೆ ಅಂದರು ತಪ್ಪಾಗಲಾರದು. ಅವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸರ್, ನಿಮ್ಮ ಮನೆಯಲ್ಲಿ ಇರತ್ತೆ ನಮಗೆ ಗೊತ್ತಿಲ್ಲ. ಕೃಷ್ಣ ಕಳ್ಳ ಸರ್, ಇಲ್ಲಿಗೆ ಮಧ್ಯಕ್ಕೆ ಬಂದ್ಬಿಡಿ. ಮನೆಗೆ ಸೆಂಟ್ರಲ್ ಮಿನಿಸ್ಟರ್ ವೀಕ್ಷಕರೆಲ್ಲ ಬಂದಿದ್ದರು, ಹೊಸ ಅಧ್ಯಕ್ಷರು ಬೇರೆ ಆಗಿದ್ದಾರೆ ವಿಜಯೇಂದ್ರ ಅವರು. ಸರ್, ಹೇಗೆ ರಿಸೀವ್ ಮಾಡ್ತೀರಿ ಸರ್? ಒಟ್ಟಾರೆ ಇವತ್ತು ನಮ್ಮ ಕೇಂದ್ರ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು
ಇಬ್ಬರು ಕೂಡಿ ಮತ್ತು ರಾಜ್ಯದ ಸಂಘಟನಾ ಪ್ರಧಾನಾಧ್ಯಕ್ಷ ರಾಜೇಶ್ವರ್ ಎಲ್ಲರೂ ಬಂದಿದ್ದರು. ಕರ್ನಾಟಕದಲ್ಲಿ ಆಗಿರುವಂಥ ಬೆಳವಣಿಗೆ, ಕಳೆದ ವಿಧಾನಸಭೆಯಲ್ಲಿ ಯಾರ್ಯಾರು ಏನು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಯಾರು ಅಡ್ಜಸ್ಟ್ ಆಗಿದ್ದಾರೆ, ಪಕ್ಷವನ್ನು ಯಾವ ರೀತಿ ಒಂದು ವರ್ಗದ ಕೇಂದ್ರೀಕೃತ ಪಾರ್ಟಿ ಏನಾಗಿದೆ, ಭಾಳ ವಿವರವಾಗಿ ಇಬ್ಬರು ವೀಕ್ಷಕರಿಗೆ ನಾನು ಭಾಳ ಮನದಟ್ಟು ಆಗುವಂತೆ, ಎಷ್ಟೋ ಸತ್ಯಗಳು ಗೊತ್ತಿರಲಿಲ್ಲ ಅವರಿಗೆ. ಮತ್ತು ಎಲ್ಲರೂ ಭಯ ಪಡ್ತಾರೆ, ರಾಜಕಾರಣದಲ್ಲಿ ನ್ಯಾಯ ನೀತಿ ಪಕ್ಷದ ಹಿತ ಇರುವುದರಿಂದ ನಾನು ಗಟ್ಟಿಯಾಗಿ ಇವತ್ತು ಅವ್ರ ಮುಂದೆ ಏನು ನಡೆದಿದೆ ಕರ್ನಾಟಕದಲ್ಲಿ, ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಕುಟುಂಬದ ಪಕ್ಷ ಆಗಬಾರ್ದು, ಇದಕ್ಕೆ ನಾವು ಒಪ್ಪುವುದಿಲ್ಲ. ಬಿ ಜೆ ಪಿ ಕಾರ್ಯಕರ್ತರು ಒಪ್ಪುವುದಿಲ್ಲ, ಹಿಂದೂ ಕಾರ್ಯಕರ್ತರು ಒಪ್ಪುವುದಿಲ್ಲ. ನಾವು ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಬೇಕು. ನಾವೆಲ್ಲ ಹಿಂದೂಗಳು ಭಾರತ ಉಳಿಬೇಕಾದರೆ 2024 ನರೇಂದ್ರ ಮೋದಿಯವರ ಅವಶ್ಯಕತೆ ದೇಶಕ್ಕೇ, ಅದು ನಮ್ಮ ಅವ್ರಕ್ಕೆ ಸಲುವಾಗಲ್ಲ, ನರೇಂದ್ರ ಮೋದಿಯವ್ರ ಸಲುವಾಗಲ್ಲ, ನಾವು ಈ ದೇಶದಲ್ಲಿ ಉಳಿಬೇಕಾದ್ರೆ. ಇವತ್ತು ಇಸ್ರೇಲ್ ಹಮಾಸ್ ಅಂಥದ್ದೆಲ್ಲ ನೋಡಿದ ಮೇಲೆ ನರೇಂದ್ರ ಮೋದಿಯವರು ಬರದೇ ಇದ್ದರೆ ಭಾರತನೇ ಉಳಿದಿಲ್ಲ. ಆ ಕಾರಣದಿಂದ ನಾವು ಬಿ ಜೆ ಪಿಗಾಗಿ ಪ್ರಾಣ ಕೊಳ್ಳಿಕ್ತಾ ಇರೋದೀವಿ. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಕೆಲವೇ ಚೀಲಗಳ ಮಾತು ಕೇಳಿ ಪಕ್ಷ ಈ ರೀತಿ ಕ್ರಮ ತಗೋಬಾರ್ದು. ನಾವೇನು ಅದಕ್ಕೂ ಅಂಜೋದು ಬೆದರೋದು, ಬ್ಲ್ಯಾಕ್ಮೇಲ್ ಮಾಡುವಂಥವ್ರಿಗೆ ನಾವು ಎಲ್ಲೂ ಕೇರ್ ಮಾಡೋದು, ಬ್ಲ್ಯಾಕ್ಮೇಲ್ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾರೆ ಕೆಲವೊಂದು ಜನ, ಅದಕ್ಕೂ ಕೇರ್ ನಾ ಮಾಡೋದಿಲ್ಲ. ನಾ ಸತ್ಯದ ಪರವಾಗಿನೇ ಇರೋವ, ನಾ ಗಟ್ಟಿಯಾಗೇ ಮಾತಾಡೋವ, ನನ್ನ ಗಟ್ಟಿತನದಲ್ಲಿ ನಾ ಯಾರು ಜೊಡ್ದೂ ಕಾಂಪ್ರಮೈಸ್ ಇಲ್ಲ ಅಂತ ಹೇಳೋದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇಬ್ಬರೂ ಭಾಳ ಖುಷಿಯಾದರು. ಎಷ್ಟೋ ನಾ ನೋಡಿವ ರಾಜಕಾರಣಿಗಳು ಎಲ್ಲರೂ ಒಂದೇನೇನೇನೋ ಹೇಳಿ ನುಣಿಸ್ಕೋತಾರೆ, ಆದರೆ ನೀವೆಲ್ಲ ಸತ್ಯ ಹೇಳಿದಿರಿ. ನಿಶ್ಚಿತವಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಭಾರತದ ಪ್ರಧಾನಮಂತ್ರಿಗಳಿಗೆ ನಿಮ್ಮ ಪ್ರತಿಯೊಂದು ಪಾಯಿಂಟ್ಗಳನ್ನು, ಪ್ರತಿಯೊಂದು ವಿಷಯವನ್ನು ನಾವು ತಿಳಿಸ್ತೀವಿ. ಈ ರೀತಿ ಇನ್ನು ಮುಂದೆ ಆಗದ ರೀತಿಯಲ್ಲಿ ಕರ್ನಾಟಕದಲ್ಲಿ ನೋಡ್ಕೋತೀವಿ ಅಂತ ಬೇಡಿಕೆ. ಇವ್ರಂಗೆ ಥರ್ಡ್ ಕ್ಲಾಸ್ ಇಲ್ಲರಿ, ಅಧ್ಯಕ್ಷ ಆಗಬೇಕು, ವಿರೋಧ ಪಕ್ಷ ನಾಯಕ ಆಗಬೇಕು, ನಾನು ಮಾಡದೇ ಇದ್ದರೆ ನಾನು ಹಾಗೆ ಮಾಡ್ತೀನಿ, ಅವ್ರನ್ನ ರಾಜೀನಾಮೆ ಈ ಹಲ್ಕ ಕೆಲಸ ಮಾಡೋದಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳ್ಯಾರ, ಯಾರೂ ನೆನಪೇನು ಹಾಕ್ಲಿಲ್ಲ ಅಂದ್ರೆ ಏಕಲಾ ಚಲೋ,